ಅದ್ಭುತ ಸಮಯದ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮನ್ನು ನೋಡುವ ಹಾಗೆ ನಿಮ್ಮ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವ ಹಾಗೆ ಖರ್ಚನ್ನು ಕೃಪೆ ಮಾಡಿಕೆ ದೇವರಿಗೆ ಸ್ತೋತನ ಸಲ್ಲಿಸ್ತೇನೆ ಮಾತೃಬಲ ಪ್ರಿಯರೇ ಇವತ್ತು ನಾವು ಈ ದಿನಗಳಲ್ಲಿ ನೋಡುವಾಗ ಅನೇಕ ಕಷ್ಟ ಸಂಕಟಗಳಲ್ಲಿ ಕಾಣಲ್ಪಡ್ತವೆ ಪ್ರಾರ್ಥನೆ ಮಾಡಿದ್ರೂ ಸಹ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲ ಅಂತಂದ್ಬಿಟ್ಟು ಅನೇಕ ಸಮಯಗಳಲ್ಲಿ ಬೇಸರವಾಗಿ ನಮ್ಮ ಜೀವಿತದಲ್ಲಿ ಇಲ್ಲದಿದೆ ಸಭೆಗೂ ಹೋಗಲ್ಲ ಈ ಥರವಾದ ಕಾರ್ಯಗಳಲ್ಲಿ ಹಿಂಚರಿಕೆಯಿಂದ ನಾವು ಹೋಗ್ತೇವೆ ಹಿಂಜಾರಿ ಹೋಗ್ತಾ ಇರೋಕ್ಕೆ ನೋಡ್ತೇವೆ ಆದರೆ ದೇವರ ಸನೇಹದಲ್ಲಿ ಇದ್ದರೂ ಸಹ ಎಲ್ಲಿ ಚರ್ಚ್ ನೋಡಿದ್ರು ಎಲ್ಲಿ ನೋಡೋಕ್ಕೆ ತುಂಬ ಜನ ಒಂದು ಶಿಲುಬೆ ಹಾಕೊಳ್ಳೋದು ನೋಡ್ತೀವಿ ಇಲ್ಲ ನನ್ನ ಕಾಪಾಡು ಅಂತ ಹೇಳೋದು ನೋಡ್ತೀವಿ ಈ ಥರವಾಗಿ ಅದರ ಸ್ವಲ್ಪ ಅಲ್ಪ ಸ್ವಲ್ಪ ನಂಬಿಕೆಯಿಂದ ಹೋಗ್ತಾರೆ ಆದರೂ ಸಹ ಅವ್ರ ಜೀವಿತದಲ್ಲಿ ಯಾಕೆ ದೇವರು ನಮ್ಮ ಜೀವಿತಾಲ ಅದ್ಭುತ ಅದ್ಭುತ ಮಾಡಲ್ಲ ಯಾಕೆ ದೇವರನ್ನು ನಿರಾಕರಿಸ್ಬಿಟ್ಟಿದ್ದಾರೆ ಯಾಕೆ ದೇವ್ರಮ ಕೈ ಬಿಟ್ಬಿಟ್ಟಿದ್ದಾರೆ ಹೀಗೆಲ್ಲ ಅನೇಕ ಸಮಯಗಳಲ್ಲಿ ಯೋಚಿಸೋದು ಕಾರ್ಯಗಳು ಉಂಟು ಆದರೆ ದೇವರಿಗೆ ಯಾರಿಗೆ ಅದ್ಭುತವನ್ನು ಮಾಡುವವರು ಎಂದ ಕಾರ್ಯಗಳನ್ನು ಇವತ್ತು ನೋಡೋಕೆ ಹೋಗ್ತೀವಿ ಎಲ್ಲರಿಗೂ ದೇವರು ಮಾಡೋಕೆ ಹೋಗಲ್ಲ ಯಾರಿಗೆ ಮಾಡೋಕ್ಕೆ ಸಾಧ್ಯ ಅಂತ ನೋಡುತ್ತೀವಿ ಇಲ್ಲಿ ದೇವರ ಸನಿಹದಲ್ಲಿ ನೋಡುವಾಗ ಲುಕ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಿಂದ ಒಂದರಿಂದ ಹನ್ನೊಂದು ವಚನಗಳವರೆಗೆ ನೀವು ಮನಲ್ ಓದಿ ಇಲ್ಲಿ ಸ್ವಲ್ಪ ಜನಗಳು ಏನು ಇದ್ದರೆ ಅಲ್ಲಿ ಮೀನು ಹಿಡಿಯೋಕ್ಕೋಸ್ಕರ ಬೆಸ್ತರು ಮೀನು ಹಿಡಿತಾ ಇದ್ರು ಮೀನು ಹಿಡಿಯುವಾಗ ರಾತ್ರಿಯೆಲ್ಲ ಮೀನು ಸಿಕ್ಕಲಿಲ್ಲ ಆ ಸಮಯಗಳಲ್ಲಿ ಅವರೇನು ಮಾಡ್ತಾ ಇದ್ದಾರೆ ದಡದಲ್ಲಿ ಬಂದು ಅವರು ಕಾಣಲ್ಪಡ್ತಾ ಇದ್ದಾರೆ ಐದನೇ ಎರಡನೇ ವಚನಗಳನ್ನು ನಿಮ್ಗೆ ಓದ್ತೀನಿ ಒಂದನೇ ವಚನದ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯಗಳನ್ನು ಕೇಳುತ್ತಿರಲು ಎನಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಶಿವಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡನ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಆತನು ಕೇಳಿಕೊಂಡನು ಜನಗಳು ಒತ್ತೊತ್ತಾಗಿ ಬಂದು ಮೇಲೆ ಬಿದ್ದು ಮೇಲೆ ಬಿದ್ದು ಆತನ ವಾಕ್ಯಗಳನ್ನು ಇದ್ದರು ಆವಾಗ ದಡದಲ್ಲಿದ್ದ ದೋಣಿಯನ್ನು ದೇವರೇನು ಮಾಡಿದ್ರು ಸೀಮೋನನ ದೋಣಿಯನ್ನು ಹತ್ತಿ ಸ್ವಲ್ಪ ದೂರ ನೂಕ ಕೇಳಿದ್ರು ತಳ್ಳಿದಾಗ ಅದರೊಳಗೆ ನಿಂತ್ಕೊಂಡು ಆತನು ಬೋಧನೆ ಮಾಡಿದ್ರು ವಾಕ್ಯಗಳನ್ನು ಹೇಳಿದರು ಇಲ್ಲಿ ನೋಡುವಾಗ ವಾಕ್ಯಗಳನ್ನು ಹೇಳಿದ ನಂತರ ಪೇತ್ರನಿಗೆ ಹೇಳಿದ್ರು ಪೇತ್ರನೇ ನೀನು ಆಳದಲ್ಲಿ ಹೋಗಿ ನಿನ್ನ ಬಲೆಯನ್ನು ಹಾಕುವುದರು ಪೇತ್ರ ಹೇಳ್ತಾನೆ ಸ್ವಾಮಿ ರಾತ್ರಿಯೆಲ್ಲ ನಾನು ಮೀನನ್ನು ಹಿಡಿದಿದ್ದೀನಿ ಒಂದು ಮೀನು ಸಿಗಲಿಲ್ಲ ಅಂತಾನೆ ಯಾಕೆಂದರೆ ಈ ಪೇತ್ರನ ಒಂದು ಉದ್ಯೋಗ ಏನು ಅಂದರೆ ಅವನು ಸರಿಯಾಗಿ ಓದಲಿಲ್ಲ ಚಿಕ್ಕಂದಿನಿಂದ ತನ್ನ ತಂದೆಯ ಜೊತೆಗೆ ಸೇರಿ ಮೀನು ಹಿಡಿಯುವ ಅಭ್ಯಾಸ ಗಲೆಯ ಸಮುದ್ರದಲ್ಲಿ ಎಲ್ಲಿ ಯಾವ ಮೀನು ಸಿಗುತ್ತೆ ಅಂತ ಚೆನ್ನಾಗಿ ಗೊತ್ತು ಆ ಜಾಗದಲ್ಲಿ ಮೀನು ಹಿಡಿತಿದ್ದ ಅಲ್ಲಿ ನೋಡಿದ್ರೆ ರಾತ್ರಿ ಎಲ್ಲ ಮೀನನ್ನು ಹಿಡಿದ ಒಂದು ಮೀನು ಸಿಕ್ಕಲಿಲ್ಲ ಹಗಲಿಲ್ಲ ಆಚೆ ಜಾಸ್ತಿ ಮೀನು ಬರಲ್ಲ ರಾತ್ರಿ ಹೊತ್ತೆ ಅವರು ಬೆಸ್ತರು ಮೀನು ಹಿಡಿಯುವ ಅಭ್ಯಾಸ ಮೀನು ಹಿಡಿಯುವ ಖಾರಿಗಳು ಇವರಿಗೆ ಒಂದು ಮೀನು ಸಿಗಲಿಲ್ಲ ಆದರೆ ಹೇಳ್ತಾನೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೇನೆ ಅಂತ ಹೋಗಿ ಹೋದಾಗ ಅವನು ಬಲೆ ಹಾಕಿದ ರಾಶಿ ರಾಶಿ ಮೀನು ಸಿಕ್ತು ಅವ ರಾಶಿ ರಾಶಿ ಮೀನು ಸಿಕ್ಕಿದಾಗ ಬಲೆ ಎಳೆಯಕ್ಕೆ ಹೋಗ್ತಾನೆ ಹರಿದೋಗೋ ಸ್ಥಿತಿಯಲ್ಲಿ ಇದ್ದಾರೆ ಬೇರೆಯವ್ರನ್ನ ಕರೆದಂಗೆ ಸಹಾಯ ಮಾಡಿ ಅಂತಂದ ಆವಾಗ ದೇವರ ಸನೇಹದಲ್ಲಿ ಅವನ ಜೀವಿತ ಒಂದು ಬದಲಾವಣೆ ರಾಶಿ ರಾಶಿ ಮೀನು ಇಲ್ಲಿ ನೋಡಬೇಕು ಅಂದರೆ ಅವನು ಯಾವತ್ತು ದಿನ ಊಟಕ್ಕಿಲ್ಲ ಆವತ್ತು ದಿನ ಒಂದು ಮೀನು ಸಿಕ್ಕಲಿಲ್ಲ ಆದರೂ ಆವತ್ತು ಅವನು ಸಾಲು ಅವನ ಜೀವಿತ ಆವತ್ತು ಏನೂ ಇಲ್ಲ ಏನೂ ಇಲ್ಲ ಕೊನೆ ಇವತ್ತು ನಮ್ಮ ಜೀವಿತದಲ್ಲಿ ಏನು ಇಲ್ಲ ಕೊನೆ ನಮ್ಮ ಜೀವಿತದಲ್ಲಿ ಯಾವುದರಲ್ಲೂ ಸಕ್ಸಸ್ ಆಗ್ತಾ ಇಲ್ಲ ಯಾವುದರಲ್ಲೂ ನಾವು ಸಕ್ಸಸ್ ಇದೆ ಫೇಲಿಯರು ನಾವು ಕೈ ಬಿಡಲ್ಪಟ್ಟ ಸ್ಥಿತಿ ಅಂತ ಅಂದ್ಕೊಂಡು ಮುಕ್ತಾಯ ಒಂದು ಕೊನೆಯ ಹಂತದಲ್ಲಿ ಬಂದಿರಬಹುದು ಕೊನೆಯ ಅಂಚಿನಲ್ಲಿ ನಾವು ಬಂದಿರಬಹುದು ಆದರೆ ಒಂದು ಫೇಲಿಯರಲ್ಲಿ ಒಂದು ಸಕ್ಸಸ್ ನೋಡ್ಬೋದು ಒಂದು ಕೊನೆಯ ಹಂತದಲ್ಲಿ ಬಂದಿರುವಾಗ ಮತ್ತೊಮ್ಮೆ ಅದರಲ್ಲಿ ಆರಂಭವನ್ನು ನೋಡಬಹುದು ಮುಕ್ತಾಯದಲ್ಲಿ ಒಂದು ಆರಂಭ ದೇವರ ಇಟ್ಟಿದ್ದಾರೆ ಹೇಗೆ ಪೇತ್ರನಿಗೆ ಮಾತ್ರ ಈ ಅದ್ಭುತ ನಡೀತು ಬಾಕಿಯವರೆಲ್ಲ ಎಷ್ಟೋ ಜನ ವಾಕ್ಯ ಕೇಳಿದರು ವಾಕ್ಯ ಕೇಳಿದವ್ರಲ್ಲ ಹೋದರು ಆದರೆ ಎಲ್ಲರಿಗೂ ಅದ್ಭುತ ನಡೀಲ್ಲ ಪೇತ್ರನಿಗೆ ಮಾತ್ರ ಅದ್ಭುತ ನಡೀತು ಯಾಕೆ ಹೇಗೆ ಥರ ನಡೀತು ಸ್ವಲ್ಪ ನಾವು ಧ್ಯಾನಿಸಲು ಹೋಗುವಾಗ ಮೊದಲನೇದಾಗಿ ಪೇತ್ರ ಮಾಡಿದ ಕೆಲಸ ಏನು ಅಂತಂದರೆ ಅವನು ಮಾ ನೋಡುವಾಗ ಐದನೇದಿ ಎರಡು ವಚನಗಳು ನೋಡ್ತೀವಿ ಅವನು ಸೋಲುಂಟಾಗಿ ಅವನು ರಾತ್ರಿಯೆಲ್ಲ ಮೀನು ಹಿಡಿದು ಅವನ ಜೀವಿತದಲ್ಲಿ ಫೇಲ್ ಆಗಿ ಒಂದು ಮೀನು ಸಿಗದೆ ಆವತ್ತು ಏನು ಮಾಡ್ದಾನೆ ಬಲೆಯನ್ನು ತೊಳೆಯುತ್ತಾ ಇದ್ದ ಆ ಬಲೆಯನ್ನು ತೊಳೆಯುತ್ತಾ ಇದ್ದ ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳು ನಡಿಬೇಕು ಅಂತಂದರೆ ಮೊದಲನೇದಾಗಿ ನಮ್ಮ ಬಾಲೆಯನ್ನು ನಮ್ಮ ಜೀವಿತದನ್ನು ತೊಳಿಬೇಕಾಗಿದೆ ಅನೇಕ ಬಲೆಗಳು ರಾತ್ರಿಯೆಲ್ಲ ಮೀನಿಡಿದಾಗ ಏನಾಗ್ತದೆ ಗೊತ್ತಾ ಅನೇಕ ಕಸಗಳು ಬರ್ತವೆ ಈ ಮೀನು ನೋಡಬೇಕು ಅಂತಂದರೆ ಅವರು ಬಾಲೆಯನ್ನು ಆಚೆ ತಂದು ಅದರೊಳಗೆ ಕಸ ಕಡ್ಡಿ ಅದು ಇದು ಎಲ್ಲ ಇರ್ತದೆ ಅದನ್ನೆಲ್ಲ ತೆಗೆದು 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 ಬಾಲೆನ ತೊಳಿತಾರೆ ಇಲ್ಲ ವಾಸನೆ ಬರ್ತದೆ ಆವಾಗ ಆ ಕಸ ಕಡಿಗಳೆಲ್ಲ ತೆಗಿಬೇಕು ಮೊದಲನೇದಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಯಾತಕ್ಕೋಸ್ಕರ ಈ ಕಾರ್ಯಗಳು ನಡೀತದೆ ಅಂತಂದರೆ ಅದ್ಭುತ ನಡೀತಾ ಇಲ್ಲ ಅಂದರೆ ವಾಕ್ಯಗಳು ಕೇಳ್ತೀವಿ ಸಭೆಗಳು ಹೋಗ್ತೀವಿ ವೇದ ಹೋಗ್ತೀವಿ ಆದರೆ ನಾವು ಜೇಳಿಸ್ಕೊಂಡು ಸುಮ್ಮನೆ ಕೇಳಿಸ್ಕೊಂಡು ಹೊಡೋಗ್ತೀವಿ ಅಷ್ಟೇ ಎರಡು ಕಿವಿ ಇದೆ ಒಂದು ಕಿವಿಲಿ ಕೇಳಿಸ್ಕೊಳ್ತೀವಿ ಇನ್ನೊಂದು ಕಿವಿಲಿ ಬಿಟ್ಬಿಡ್ತೀವಿ ಅಷ್ಟನೇ ಆ ಥರ ಅಲ್ಲ ಕೇಳಿಸ್ಕೊಂಡವ್ರು ತುಂಬ ಜನ ಅದ್ಭುತ ಒಬ್ಬರಿಗೆ ಹೇಗೆ ಅಂದರೆ ಅವನು ಬಾಲೆಯನ್ನು ತೊಳೆದ ಬಾಲೆಯಲ್ಲಿ ತೊಳೆಯೋದು ಬಹಳ ಮುಖ್ಯ ತೊಳೆಯೋದು ಒಂದು ಅಂತ್ಯ ನಮ್ಮ ಜೀವಿತದಲ್ಲಿ ಅವನು ತೊಳೆದು ತೊಳಿತಾ ಇದ್ದಾನೆ ಅಂದರೆ ಏನೂ ಒತ್ತಿಲ್ಲ ಮನೆಗೆ ಹೋಗಬೇಕು ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಮಯ ಕಸ ಕಡ್ಡಿಗಳಿದ್ದು ಅದು ಕಾಣಲ್ಪಡುವಾಗ ನಾವು ಅದನ್ನು ತೊಳಿಬೇಕಾಗಿದೆ ಒಬ್ಬ ಮನುಷ್ಯ ಒಂದ್ಸರಿ ಪ್ರಯಾಣಕ್ಕೆ ಹೋಗ್ತಾ ಇದ್ದ ಪ್ರಯಾಣದಲ್ಲಿ ಹೋಗುವಾಗ ತುಂಬ ಅಲ್ಲಿ ದಾಹ ಕುಂತು ದಾಹ ಬರುವಾಗ ಅವನಿಗೆ ಎಲ್ಲಿ ಹೋಗಿ ಹೋಗ್ಬೇಕು ನೀರಿಗೆ ಗೊತ್ತಿಲ್ಲ ಕಡೆಯಲ್ಲಿ ಒಂದು ಬೋರ್ವೆಲ್ ಸಿಕ್ತು ಆ ಬೋರ್ವೆಲ್ ಸಿಕ್ಕಿದ ತಕ್ಷಣ ಅವ್ನು ತುಂಬ ಸಂತೋಷ ಆಗ್ಬಿಡ್ತು ಓ ಅಟ್ಲೀಸ್ಟ್ ನೀರು ದಾಹ ನಾವು ತೀರಿಸ್ಕೊಳ್ಬೋದಲ್ಲ ಅಂತೇಳಿ ಆ ಪಂಪ್ ಪಂಪಡಿತಾನೆ ಪಂಪ್ ಪಂಪಡಿತಾನೆ ನೀರು ಬರ್ತಾ ಇರಲಿಲ್ಲ ತುಂಬ ಹೊತ್ತು ಒಡೆದಿದ್ದ ತಕ್ಷಣ ಕಡೆಯಲ್ಲಿ ಒಂದು ಸ್ವಲ್ಪ ನೀರು ಬಂದು ತುಂಬ ಸಂತೋಷ ಆಯಿತು ಅದು ನೋಡಿದ್ರೆ ಮಣ್ಮಣ್ ಕಲರ್ ಇದ್ದೆ ವಾಸನೆ ಇದೆ ತುಂಬ ಮೋಸವಾಗಿದೆ ನೀರಿದೆ ಕುಡಿಯೋಕ್ಕಾಗಲಿಲ್ಲ ಆವಾಗ ನೀರಿದೆ ಕುಡಿಯೋಕ್ಕಾಗಲಿಲ್ಲ ಅವಾಗ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಆವಾಗ ಏನು ಮಾಡಿದೆ ಗೊತ್ತಾ ಅದರೊಳಗೆ ಬೋಲ್ಟ್ ಬಿಚ್ಚಿಬಿಟ್ಟು ನೋಡ್ತಾನೆ ಅದರೊಳಗೆ ಕಸ ಕಡ್ಡಿ ಅದ್ದು ಇದ್ದು ಎಲ್ಲ ತುಂಬ್ಕೊಂಬಿಟ್ಟಿದೆ ನೀರು ಬರ್ತಾ ಇಲ್ಲ ಯಾವಾಗ ಆ ಕಸ ಕಡ್ಡಿಗಳೆಲ್ಲ ತೆಗೆದ್ರೋ ಆವಾಗ ನೀರು ಬರೋಕ್ಕೆ ಶುರುವಾಯಿತು ಒಂದ್ಸಲಿ ಒಂದು ಮೀಟಿಂಗ್ ಹೋದಾಗ ಒಬ್ರು ಇದೇ ಥರ ಮಾಡ್ತಾಯಿದ್ರು ಒಬ್ಬ ಮೂನೇ ಇದ್ರ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡೋದು ಒಂದು ಚಿಕ್ಕ ಡ್ರಾಮಾ ಥರ ಒಬ್ಬ ಏನು ಮಾಡೋದು ಹಿಂಗೆ ನಿಂತ್ಕೊಂಡೋಗನೇ ಬೋರ್ವಿಲ್ ಥರ ನಿಂತ್ಕೊಂಡವನೇ ನಿಂತ್ಕೊಂಡಿರುವಾಗ ಒಬ್ಬ ಈ ಕೈ ನಿಂತ್ಕೊಂಡು ಹಿಂಗೆ ಹಿಂಗೆ ಹೊಡಿತಾನೆ ಇನ್ನೊಬ್ಬ ಅಲ್ಲಿಗೆ ನೀರು ನಿಂತ್ಕೊಂಡು ನೋಡ್ತಾನೆ ನೀರು ಬರ್ತಾ ಇಲ್ಲ ಏನಕ್ಕೆ ಸ್ಟಕ್ ಆಗಿದೆ ನೋಡುವಾಗ ಕಡೆಯಲ್ಲಿ ಅವನ ಶರ್ಟನ್ನು ಹಿಂಗೆ ತೆಗೆದು ಓಪನ್ ಮಾಡಿರ್ತಾನೆ ಬೋರ್ವಿಲ್ ಒಳಗೆ ನೋಡ್ದಂಗೆ ನೋಡುವಾಗ ಅಲ್ಲಿ ಅವರು ಇತ್ತು ಫಿಲಿಮ್ ಪಿಕ್ಚರು ಚಪ್ಪಲಿ ಸಿಗರೇಟು ಕುಡಿ ಬಾಟ್ಲು ಎಲ್ಲ ಹಾಕಿ ಒಂದೊಂದು ಹಾಕಿ ಒಂದೊಂದಾಗಿ ತೆಗೆದು 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 ಆಚೆ ಇಟ್ಟರು ಆಚೆ ಇಟ್ಟ ಮೇಲೆ ತಿರ್ಗಾ ಬೋರಲ್ಲಿ ನೀರು ಹೊಡೆದಾಗ ಒಳ್ಳೆ ನೀರು ಬಂದು ಅವನು ಕುಡಿತಾನೆ ಆ ಥರ ಒಳಗೆ ಬೋರಿನಿಂದ ಎಲ್ಲ ಕಚರಾ ತೆಗೆದ ತಕ್ಷಣ ಒಳ್ಳೆ ನೀರು ಸಿಗುತ್ತೆ ಇವತ್ತು ನಾವೇನತು ನಮ್ಮ ಜೀವಿತದಲ್ಲಿ ಅನೇಕ ಕಚಗಳ ಕಚರಾಗಳಿದೆ ಅನೇಕ ಕಸಗಳಿದೆ ದೇವರ ಸನ್ನಿಧದಲ್ಲಿ ನಮಗೆ ಒಂದು ವೇಳೆ ಸಿಗರೇಟ್ ಇರ್ಬೋದು ಒಂದೊಳ್ಳೆ ಕುಡಿ ಇರ್ಬೋದು ಒಂದು ವೇಳೆ ವಿಚಾರಗಳಿರ್ಬೋದು ಒಂದೊಳ್ಳೆ ಗಾಂಜಾ ಇರಬಹುದು ಇಲ್ಲ ಅನೇಕ ಮೋಸವಾದ ಕಾರ್ಯಗಳು ಏನೋ ಒಂದರಲ್ಲಿ ಸಿಗಾಕೊಂಡಿರ್ತೀವಿ ಇದೆಲ್ಲ ನಾವು ಇರುವಾಗ ನಮ್ಮ ಜೀವಿತದಲ್ಲಿ ಏನಾಗುತ್ತೆ ನಾವು ದೇವರದ ಅದ್ಭುತವನ್ನು ಹೊಂದಕ್ಕಾಗಲ್ಲ ಮೊದಲನೇದಾಗಿ ತೊಳಿಬೇಕಾಗಿದೆ ಆವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ಬಂದು ಸುಲಭೆಯಲ್ಲಿ ಚಡಿಯಲ್ಪಟ್ಟು ಆತನ ರಕ್ತದಿಂದ ನಮ್ಮನ್ನು ಪಾಪಗಳಿಂದ ಏಸು ಕ್ರಿಸ್ತನು ತೊಳೆಯಲ್ಪಟ್ಟಿದ್ದಾರೆ ಆದರೆ ಮಾಡಬೇಕಾದ ಕೆಲಸ ಅಂದರೆ ಯೇಸುವಿನ ಹತ್ರ ಹೋಗ್ಬಿಟ್ಟು ದೇವರೇ ನನ್ನ ಪಾಪಿ ನನ್ನ ಕ್ಷಮಿಸುವಂಥ ದೇವರ ಪಾದದಲ್ಲಿ ಕೇಳುವುದಾದರೆ ಆದರೆ ಕರುಣೆ ಉಳ್ಳವನು ಕರುಣೆಯುಳ್ಳ ಐಶ್ವರ್ಯವುಳ್ಳವನು ನಿನ್ನ ಪಾಪಗಳನ್ನು ನೋಡಿ ನಿನ್ನ ನಿರಾಕರಿಸಿ ತಳ್ಳುವನಲ್ಲ ದೇವರ ಪಾದದಲ್ಲಿ ಬರುವಾಗ ದೇವರು ಎಂಥ ಪಾಪಿಯಾಗಿದ್ದರೂ ಆತನು ಕ್ಷಮಿಸಿ ಆತನ ರಕ್ತದ ತೊಳೆದು ಆತನು ಆಲಂಗಿಸಿಕೊಳ್ಳುವ ಕರ್ತನಾಗಿದ್ದಾನೆ ಅತ್ಯಂತ ಪ್ರಿಯರೇ ನಾವು ಮಾಡಬೇಕಾಯ್ದು ಕಾರ್ಯಗಳು ಏಸು ಕ್ರಿಸ್ತನ ಹತ್ತಿರ ಹೋಗಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬೇಕಾಗಿದೆ ಆತನ ರಕ್ತದಿಂದ ನಾವು ತೊಳೆದುಕೊಳ್ಳುವಾಗ ಕರ್ತನು ನಮ್ಮನ್ನು ಬಿಡುಗಡೆ ಮಾಡುವನಾಗಿದ್ದಾನೆ ಒಂದು ಯೋಹನ ಒಂದು ಏಳರಲ್ಲಿ ನೋಡುವಾಗ ಏಸು ಕ್ರಿಸ್ತನ ರಕ್ತವು ನಮ್ಮ ಸಕಾಲ ವಿಧವಾದ ಪಾಪಗಳಿಂದ ಆತನು ಬಿಡಿಸಿ ಆತನವನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುವನಾಗಿದ್ದಾನೆ ಆದ್ದರಿಂದ ಇನ್ನೊಂದು ವಾಕ್ಯಗಳು ನೋಡುವಾಗ ಎ ಬಿಸ್ ಸಿ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಇಪ್ಪತ್ತೇಳನೇ ವಚನಗಳಲ್ಲಿ ನಾವು ನೋಡುವಾಗ ಹಿಂಗೆ ಹೇಳ್ತದೆ ಕಳಂಕಸಕ್ಕೂ ಮುಂತಾದೊಂದು ಇಲ್ಲದ ಕನಿಕೆಯೋ ಎಂಬಂತೆ ಪರಿಶುದ್ಧವೋ ನಿರ್ದೋಷವೋ ಮಹಿಮೇಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶದ ಸಹಿತವಾದ ಜಲ ಸ್ನಾನ ಮಾಡಿಸಿ ಶುದ್ಧ ಮಾಡಿದನು ವಾಕ್ಯೋಪದೇಶ ದೇವರ ವಾಕ್ಯದಿಂದ ನಮ್ಮನ್ನು ಶುದ್ಧಿ ಮಾಡ್ತಾರೆ ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತಾರೆ ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಾಗ ಅದರಿಂದ ನಾವು ಶುದ್ಧಿಯಾಗಲು ನಾವು ಸಾಧ್ಯ ಆತನ ರಕ್ತದಿಂದ ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಎಲ್ಲ ಕಸಗಳು ಹೋಗಬೇಕು ಅಂತಂದರೆ ಆತನ ವಾಕ್ಯದಿಂದ ಕೇಳಿಸ್ತಾ ಕೇಳಿಸ್ತಾ ಒಂದೊಂದಾಗಿ ಒಂದೊಂದಾಗಿ ತೆಗಿತಾ 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 ನಮ್ಮ ಶುದ್ಧಕ್ಕೆ ಸಾಧ್ಯ ಎರಡನೇದಾಗಿ ಮೊದಲನೇದಾಗಿ ನಾವು ತೊಳಿಬೇಕಾಗಿದೆ ನಮ್ಮ ರಕ್ತದಿಂದ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ನಾವು ಶುದ್ಧರಾಗಬೇಕಾಗಿದೆ ವಾಕ್ಯದಿಂದ ನಾವು ಶುದ್ಧರಾಗಬೇಕಾಗಿದೆ ಮಾತೃಬಲ ಇಲ್ಲಿ ಒಂದು ಕಾರ್ಯಗಳು ಹೇಳ್ತದೆ ಇದೇ ಸಂಭವಗಳನ್ನು ಮತ್ತೆಯೂ ಬರೆದ ಶುವಾರ್ತೆಯಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ ಈ ಒಂದು ಬಲೆ ಬೀಸಿ ಆ ಕಾಣಲ್ಪಡುವ ಕಾರ್ಯಗಳು ಪೇತ್ರ ಇರುವ ಕಾರ್ಯಗಳನ್ನ ಮೂರು ಭಾಗಗಳ ಸ್ವಾರ್ಥಗಳಲ್ಲಿ ಇದನ್ನು ಹೇಳಲ್ಪಟ್ಟಿದೆ ಮಾರ್ಕನ ಬರೆದ ಸುವಾರ್ಥೆ ಒಂದು ಹತ್ತರಲ್ಲಿ ಹೇಳಲ್ಪಟ್ಟಿದೆ ಮಾತೃ ಲೂಕ ಇನ್ನೇ ಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಯೋಹನ ಬರೆದ ಸುವಾರ್ಥೆ ಒಂದು ನಲವತ್ತರಲ್ಲಿ ಹೇಳಲ್ಪಟ್ಟಿದೆ ಇಲ್ಲಿ ನಾವು ನೋಡುವಾಗ ನಾಲ್ಕು ಸ್ವಾರ್ಥಿಯಲ್ಲಿ ಹೇಳಲ್ಪಟ್ಟಿದೆ ಮತಿಯು ಬರೆದ ಸುವಾರ್ಥೆಯಲ್ಲಿ ನಾಲ್ಕನೇದು ಇಪ್ಪತ್ತೊಂದನೇ ವಚನಗಳನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಓದೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಅವನ ತಮ್ಮನಾದ ಯೋಹಾನನು ಕಂಡನು ಇವರು ತಮ್ಮ ತಂದೆಯಾದ ಜಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಾ ಇದ್ದರು ಸರಿ ಮಾಡುತ್ತಾ ಇದ್ರು ಬಲೆಗಳನ್ನು ಸರಿ ಮಾಡುತ್ತಾ ಇದ್ರು ಮೊದಲು ತೊಳಿತಾ ಇದ್ರು ಎರಡನೇದಾಗಿ ಆ ಬಲೆಯನ್ನು ಸರಿ ಮಾಡುತ್ತಾ ಇದ್ದರು ಹಂಗಂದ್ರೆ ಏನರ್ಥ ಅಂದ್ರೆ ಎಲ್ಲೆಲ್ಲಿ ಕಿತ್ತೋಗಿದೆಯೋ ಹರಿದೋಗಿದೆಯೋ ಆ ಬಲೆಗಳನ್ನು ಹೊಲಿಯುವುದು ಸರಿ ಮಾಡುವುದು ಇವತ್ತು ನಮ್ಮ ಜೀವಿತದಲ್ಲಿ ಮೊದಲು ತೊಳೆಯಬೇಕಾಗಿದೆ ತೊಳೆದ ನಂತರ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ನಾವು ಶುದ್ಧಿಯಾಗಿ ನಾವು ದೇವರ ವಾಕ್ಯದಿಂದ ನಾವೇನು ಮಾಡಬೇಕಾಗಿದೆ ಹೊಲೆಯುವ ಕಾರ್ಯಗಳು ಎಲ್ಲಿ ಅರ್ದೋಗಿದೆ ಅದು ಸರಿ ಮಾಡಬೇಕಾಗಿದೆ ಅದು ಸರಿ ಮಾಡುವಾಗ ಇಲ್ಲಾಂದರೆ ಮೀನು ಹಿಡಿಯುವಾಗ ದೇವರು ಹೇಳಿದ್ರು ಆಳದಲ್ಲಿ ಹೋಗಿ ಬಲೆ ಹಾಕು ಬಲೆ ಹಾಕುವಾಗ ಏನಾಗ್ತದೆ ಬಲೆ ಸಿಗುತ್ತೆ ಮೀನುಗಳೆಲ್ಲ ತೂತರೆ ಊಟೋಗ್ಬಿಡುತ್ತೆ ಆದ್ದರಿಂದ ಇವತ್ತು ನಾವು ತೂತಿನ ಚೀಲದಲ್ಲಿ ನಾವು ಇಟ್ಕೊಂಡು ಹೋಗೋದಲ್ಲ ದೇವರ ಸನಿಹದಲ್ಲಿ ನಾವು ಮಾಡಬೇಕಾಯ್ದು ಕಾರ್ಯಗಳೇನಂತಂದರೆ ಒಂದ್ಸಲಿ ಒಬ್ಬ ತಾಯಿ ನಾಗೇಶ್ ಅಂತ ಒಂದು ಫಿಲಮ್ ಆ್ಯಕ್ಟ್ ತಮಿಳಿನಲ್ಲಿ ಅವರದೊಂದು ಫಿಲಿಮ್ ಮಾಡೋದು ಹಳೆಯ ಕಲ್ ಸರ್ವ ಸುಮುಂದರಮ್ ಅಂತೇಳಿ ಆತನ ಹೊಟ್ಟೆ ಇಸ್ಕೊಂಡಿರುವಾಗ ಏನು ಮಾಡೋದಂತೆ ದಾರಿಯರು ಹೋಗ್ತಾ ಇರುವಾಗ ತುಂಬ ಹೊಟ್ಟೆ ಆ ಸಮಯದಲ್ಲಿ ಏನು ಮಾಡೋದಂತೆ ಹೋಗ್ತಾ ಇರುವಾಗ ಒಂದು ರೂಪಾಯಿ ಸಿಕ್ತಂತೆ ಸಿಕ್ಕಿದ ತಕ್ಷಣ ಅದನ್ನು ತಗೊಂಡು ಏನು ಮಾಡೋದಂತೆ ಪಾಕೆಟಲ್ಲಿ ಹಾಕ್ಕೊಂಡಂತೆ ಪರವಾಗಿಲ್ಲ ಒಂದು ಟೀ ಕುಡಿಬೋದು ಹೊಟ್ಟೆ ಅಷ್ಟು ನೀಗಿಸ್ಕೋಬೋದು ಅಂತ ಇನ್ನೊಂದು ಸ್ವಲ್ಪ ದೂರ ಆದಾಗ ಇನ್ನೊಂದು ರೂಪಾಯಿ ಸಿಕ್ತಂತೆ ಅದನ್ನು ಜಾಬ್ನಲ್ಲಿ ಹಾಕ್ಕೊಂಡ ಇನ್ನೊಂದು ಸ್ವಲ್ಪ ದೂರ ಆದಾಗ ಇನ್ನೊಂದು ರೂಪಾಯಿ ಸಿಕ್ತು ಅವಾಗ ಮೈಂಡ್ ಬದಲಾಯಿಸ್ಕೊಳ್ತಾ ಇದ್ದ ಓ ಇವಾಗ ಒಂದು ಇಡ್ಲಿ ಸಾಂಬಾರು ತಿನ್ಕೊಂಡು ಒಂದು ಕಾಫಿ ಕುಡಿಬೋದು ಇನ್ನೊಂದು ಸ್ವಲ್ಪ ಹೋಗ್ತಾ ಹೋಗ್ತಾ ದುಡ್ಡುಗಳು ಸಿಗ್ತಾ ಇರುವಾಗ ಅವನಿಗೆ ಓ ಮಸಾಲೆ ತಿನ್ಬೋದು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು ಹಿಂಗೆಲ್ಲ ಮಾಡಿಕೊಂಡು ತೀರ್ಮಾನ ಮಾಡಿಕೊಂಡು ಕಡೆಯಲ್ಲಿ ಹೋಗಿ ಹೋಟ್ಲಿಗೆ ಎಲ್ಲ ತಿಂದ್ಕೊಂಡು ಹೊಟ್ಟೆ ತುಂಬ ತಿಂದು ಕೈ ಹಾಕ್ತಾನೆ ಬಿಲ್ ಕೊಡೋಣ ಅಂಥೇಳಿ ಒಂದು ರೂಪಾಯಿ ಇಲ್ಲ ಏನಾಗಿದೆ ಅಂದರೆ ಆ ಪಾಕೆಟ್ ತೂತಾಕ್ಬಿಟ್ಟಿದೆ ಹಾಕಿದ್ದೊಂದು ರೂಪಾಯಿ ಅವನು ಮುಂದೆ ಅದು ಹೋಗಿ ಟ್ರನ್ನ ಅಂತ ಬಿದ್ದಿದೆ ಆ ಬಿದ್ದು ರೂಪಾಯಿನ ತಿರುಗಾ ಎತ್ತಾಕೊತಾನೆ ಹಿಂಗೆ ಹಾಕ್ಕೊಂಡು 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 ಆ ರೂಪಾಯಿ ಕಡೇನಲ್ಲಿ ಎಲ್ಲಿ ಬಿತ್ತೋ ಹೋಗ್ತೋ ಗೊತ್ತಿಲ್ಲ ಕಡೆಯಲ್ಲಿ ಅವನು ಹಿಡಿದು ಹಸಿರ ಏನು ಮಾಡೋದಂತೆ ರುಬ್ಬಕ್ಕೆ ಬಿಟ್ಟಿರೋದಂತೆ ಇಲ್ಲಿ ನಾನು ನೋಡ್ತಾ ಇರೋದೇನೆಂದರೆ ತೂತಿನ ಚೀಲದಲ್ಲಿ ಹಾಕುವ ಕಾರ್ಯಗಳು ಆದ್ದರಿಂದ ನಾವೇನು ಮಾಡಬೇಕಾಗಿದೆ ನಮ್ಮ ಜೀವಿತದಲ್ಲಿ ಹೊಲಿಬೇಕಾಗಿದೆ ನಾನು ಎಲ್ಲೆಲ್ಲಿ ತಪ್ಪಿಸ್ಕೊಂಡಿದ್ದೀನಿ ಎಲ್ಲೆಲ್ಲಿ ನಾನು ವ್ಯತ್ಯಾಸವಾಗಿದ್ದೀನಿ ಎಲ್ಲಿ ಬೇಡದ ಕಾರ್ಯಗಳು ಮಾಡ್ತಾಯಿದ್ದೀನಿ ಎಲ್ಲಿ ಅಗತ್ಯವಿಲ್ಲದ ನಾನು ಸಿಗಾಕೊಂಡಿದ್ದೀನಿ ಇದೆಲ್ಲ ಒಲಿಬೇಕು ಬಾಲಿನ ಮೊದಲು ತೊಳಿಬೇಕಾಗಿದೆ ಯೇಸು ಕರ್ಷನ್ನು ಅಂಗೀಕರಿಸ್ಕೊಳ್ಬೇಕಾಗಿದೆ ಎರಡನೇದಾಗಿ ಆತನ ವಾಕ್ಯದಿಂದ ನಾವೇನು ಮಾಡಬೇಕಾಗಿದೆ ಶುದ್ಧೀಕರಿಸ್ಕೊಳ್ಬೇಕಾಗಿದೆ ಸರಿಪಡಿಸ್ಕೊಳ್ಬೇಕಾಗಿದೆ ನಾವು ಬೇಡದ ಕಾರ್ಯಗಳನ್ನು ಬೇಡದ ಮಾತಾಡ್ಬೋದು ಇನ್ನೊಬ್ಬರನ್ನ ಶಪಿಸ್ಬೋದು ಇನ್ನೊಬ್ಬರು ಕಾರ್ಯಗಳು ತಲೆ ಹಾಕ್ಬೋದು ಯಾವುದೋ ಒಂದು ಅದ್ದಲ್ಲಿ ನಾವು ಪಾಪದಲ್ಲಿ ಸಿಗಾಕೊಂಡಿರ್ತೀವಿ ಎಲ್ಲೆಲ್ಲೆಲ್ಲಿ ಬೇಡದ ಕಾರ್ಯಗಳು ಹೋಗಿರ್ತೀವಿ ಇಲ್ಲ ಹೆಂಡ್ತಿ ಬಿಟ್ಟು ಬೇರೆ ಕಾರ್ಯಗಳು ಹೋಗಿರ್ತೀವಿ ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಗಾಕೊಂಡಿರ್ತೀವಿ ಅದೆಲ್ಲ ತೆಗೆದು ಏನು ಮಾಡಬೇಕಾಗಿದೆ ಸರಿಪಡಿಸ್ಬೇಕಾಗಿದೆ ಇವರು ಬಾಲೆಯನ್ನು ಸರಿಪಡಿಸ್ತಾ ಇದ್ದರು ಇವರು ಮಾಡಿದ ಎರಡನೇ ಕೆಲಸ ಏನು ಮಾಡ್ತಾ ಇದ್ದರೆ ಸರಿಪಡಿಸ್ತಾ ಇದ್ದಾರೆ ನಮ್ಮ ಜೀವಿತ ಯಾವ ಥರ ಸರಿಪಡಿಸೋಕೆಕ್ ನಾನು ನಾವು ಇರೋ ಪ್ರಕಾರವಾಗಿ ಇದ್ದೀವಿ ಆಯ್ ಏನಂತೆ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಹೇಗೋ ಒಂದು ಪರವಲ್ಲ ಕಾಲ ಕಳ್ಕೊಂಡು ಹೋಗೋಣ ಇಲ್ಲ ಪ್ರಿಯರೇ ನಮ್ಮ ಜೀವಿತ ಇರೋದೊಂದೇ ಒಂದು ಜೀವಿತ ಇದರಲ್ಲಿ ಆಶೀರ್ವಸಲ್ಪಡಬೇಕು ಅಂತಂದರೆ ದೇವರ ಸಲ್ಲಿ ನಾವು ಕಾದಿರಬೇಕು ಯಾಕೆಂದರೆ ಒಂದು ಗಾದೆ ಹೇಳ್ತಾರೆ ಒಬ್ಬ ಮನುಷ್ಯ ಹುಟ್ಟುವಾಗ ಬಡವನಾಗಿದ್ದರೆ ಅವನ ತಪ್ಪಲ್ಲ ಒಬ್ಬ ಮನುಷ್ಯ ಸಾಯುವಾಗ ಬಡವನಾಗಿದ್ದರೆ ಅವನ ತಪ್ಪು ಹಂಗಂದ್ರೆ ಏನರ್ಥ ಅಂದರೆ ಹುಟ್ಟುವಾಗ ಅಪ್ಪ ಅಮ್ಮ ಬಡವನಾಗಿರ್ಬೋದು ಇವನು ಬಡವನಾಗಿ ಹುಟ್ಟುತ್ತಾನೆ ಆದರೆ ಸಾಯುವಾಗ ಅವನಿಗೆ ಆಯುಷ ದಿನಿಗಳವನಿಗೆ ಕಾಲಾಂತರ ಕೊಡಲ್ಪಟ್ಟಿದೆ ಅವನು ದುಡಿಮೆಯಾಗಲಿ ಅವನ ಜೀವಿತದಲ್ಲಿ ಶ್ರಮ ಪಡೆದೇ ಅವನು ಬಡವನಾಗಿ ಸಾಯ್ತಾನೆ ಅಂದರೆ ಅವನು ಸೋಮಾರಿ ಆವಾಗ ಇಲ್ಲಿ ನಮಗೊಂದು ಆಶೀರ್ವಾದ ಇದೆ ಇಲ್ಲಿ ಅನೇಕ ಜನಗಳು ದೇವರ ವಾಕ್ಯಗಳನ್ನು ಕೇಳಕ್ಕೆ ಬಂದರು ಯಾರಿಗೂ ದೇವರ ಅದ್ಭುತ ನಡೆಯಿಲ್ಲ ಯಾರೆಲ್ಲರಿಗೂ ಸಹ ಎಲ್ಲರೂ ಹೋಗಿ ಆಳದಲ್ಲಿ ಬಲೆ ಹಾಕಿ ಅಂತ ಎಲ್ಲರಿಗೂ ಹೇಳಿಲ್ಲ ಯಾಕೆಂದರೆ ವಾಕ್ಯಗಳನ್ನು ಕೇಳಿಕೊಂಡು ಹೊಟ್ಟೋದ್ರು ಆದರೆ ಪೇತ್ರ ಏನು ಹೇಳ್ದಾಗುತ್ತಾ ಅವನು ಮಾಡಿದ್ದ ಕಾರ್ಯಗಳದು ಒಂದು ಬಲೆಯನ್ನು ಇದ್ದ ಶುದ್ಧಿ ಮಾಡ್ದ ಆ ಪ್ರಕಾರ ಅವನ ಜೀವಿತವನ್ನು ಶುದ್ಧಿ ಮಾಡಬೇಕು ಮೊದಲು ಎರಡನೇದಾಗಿ ಅವರು ಮಾಡಿದ್ದು ಬಲೆಯನ್ನು ಸರಿಪಡಿಸ್ತಾ ಇದ್ದರು ಬಲೆಯನ್ನು ಸರಿಪಡಿಸುವಾಗ ಅದನ್ನು ಒಲಿತಾಯಿದ್ರು ಹರಿದೋಗಿರೋದೆಲ್ಲ ಒಲಿತ ಇದ್ದರು ಎಲ್ಲೆಲ್ಲಿ ಕಿತ್ತೋಗಿದೆ ಎಲ್ಲೆಲ್ಲಿ ಮೋಸವಾಗಿದೆ ಎಲ್ಲ ಕಾರ್ಯಗಳನ್ನು ಸರಿಪಡಿಸೋಕ್ಕೆ ಶುರು ಮಾಡಿದ್ರು ಇವತ್ತು ಬಲೆ ಹಾಕೋರು ಮೀನುಗಾರ ನೋಡಿ ಕಿತ್ತೋಗಿರೋ ಜಾಗದೆಲ್ಲ ಒಲಿತಾರೆ ಇವತ್ತು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಬಂದರೂ ಸಹ ಎಲ್ಲಿ ಯಾವ ತೂತೆಲ್ಲ ಹೋಗುತ್ತೆ ಅಂತಂದ್ಬಿಟ್ಟು ನಾವು ಕಣ್ಣಿಡಿದು ಅದನ್ನು ಒಲಿಬೇಕಾಗಿದೆ ಮೂರನೇ ಕಾರ್ಯಗಳನ್ನು ಮಾಡಿದ್ದೆ ಮೀನೇ ಸಿಗಲಿಲ್ಲ ಅಂತ ಗೊತ್ತಲ್ಲ ರಾತ್ರಿಯೆಲ್ಲ ಹುಡುಗ್ದ ಅಲ್ಲ ಒಂದು ಮೀನು ಸಿಗಲಿಲ್ಲ ತಾನೇ ಈವಾಗ ಏನು ಮಾಡ್ದ ದೇವರ ಸನಿಹದಲ್ಲಿ ಮಾತಿಗನುಗುಣವಾಗಿ ನಿನ್ನ ಮಾತಿನ ಮೇಲೆ ಬಲೆ ಆಗ್ತೇನೆ ಅಂತ ಹೇಳ್ದ ಯೇಸುವಿನ ಮೇಲೆ ನಂಬಿಕೆ ಇಟ್ಟ ಒಂದು ಸಮಯದಲ್ಲಿ ನಾನೊಬ್ಬರಿಗೆ ಶುವಾರ್ತೆ ಸಾರ್ತಾ ಇದ್ದೆ ಮನೆ ಕೂಟವನ್ನು ನಡೆಸ್ತಾ ಇರುವಾಗ ಒಬ್ಬ ಬಂದಿದ್ದ ಆ ಮನುಷ್ಯ ಬಂದು ನಾನು ಹತ್ರ ಬಂದು ಒಂದು ಮಾತಾಡ್ದ ಬ್ರದರ್ ನೀವು ಮಾತಾಡ್ತಾ ಇರೋದು ಒಂದೊಂದು ಸಲೂ ನೀವು ವಾಕ್ಯಗಳು ಕೊಡ್ತಾ ಇರುವಾಗ ನನ್ನ ಹೃದಯಕ್ಕೆ ಇದೆ ಆದ್ದರಿಂದ ನನ್ನ ಜೀವಿತದಲ್ಲಿ ಒಂದು ಕಾರ್ಯಗಳ ತೀರ್ಮಾನಕ್ಕೆ ಬಂದೆ ಅಂತ ಅಂದ್ಬಿಟ್ಟು ಮನೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ ಏನಂದರೆ ಅವನು ಬೆಂಗಳೂರಿನಲ್ಲಿ ಕೂಲಿ ಕೆಲ್ಸಕ್ಕೆ ಬಂದಿದ್ದ ಮೇಷನ್ ಕೆಲಸಕ್ಕೆ ಬಂದಿದ್ದ ಅಲ್ಲಿ ಅವನು ಹೆಂಡ್ತಿಯೂ ಇಬ್ಬರು ಒಂದು ಮನೇಲಿದ್ದಾರೆ ಆವಾಗ ಅವನು ಇಟ್ಟ ಏನು ಗೊತ್ತಾ ಅದು ನನ್ನ ಹೆಂಡ್ತಿಯಲ್ಲ ನನ್ನ ಹೆಂಡತಿ ಊರಲ್ಲಿದ್ದಾಳೆ ಇವಳು ಜೊತೆ ಕೆಲಸ ಇದ್ಲು ಅವಳು ಕೆಲಸಕ್ಕೋಸ್ಕರ ಬಂದವಳು ನಾನು ಇಲ್ಲಿ ಬೆಂಗಳೂರು ಕೆಲಸಕ್ಕೋಸ್ಕರ ಬಂದೆ ಈಗ ನಮ್ಗೆ ಯಾರೂ ಇರಲಿಲ್ಲ ನಾವಿಬ್ಬರು ಒಟ್ಟು ಗಂಡ ಹೆಂಡ್ತಿಗೆ ಜೀವಿಸ್ತಾ ಇದ್ದೀವಿ ಅವಳು ಗಂಡ ಊರಲ್ಲಿದ್ದಾನೆ ನನ್ನ ಹೆಂಡ್ತಿ ಊರಲ್ಲಿದ್ದಾರೆ ಇಬ್ಬರು ಈ ಥರ ಜೀವಿಸ್ತಾ ಇದ್ದೀನಿ ಮಗ ಕಡೆಯಲ್ಲಿ ಅವರು ಮಾರ್ಪಟ್ಟು ದೇವನ ಹಂಗೆ ಕಲಸಿ ಅವಳು ತನ್ನ ಗಂಡ ಹತ್ರ ಸೇರಿಕೊಂಡ್ಳು ಇವನು ತನ್ನ ಊರಿಗೆ ಸೇರಿಕೊಂಡ ಸ್ವಲ್ಪ ದಿನ ಆದಮೇಲೆ ನಂತರ ಬಂದ ಬಂದ್ಬಿಟ್ಟು ಒಂದು ಕಾರ್ಡ್ ಕೊಟ್ಟ ವಿಸಿಟಿಂಗ್ ಕಾರ್ಡ್ ಸ್ವಲ್ಪ ಒಂದು ಒಂದು ವರ್ಷ ಆದಮೇಲೆ ಏನಂದರೆ ಡಾಲ್ಫಿನ್ ಲೆಮನ್ ಸ್ಟೋನ್ ಅಂತಂದ್ಬಿಟ್ಟು ಇವನು ವಿಸಿಟಿಂಗ್ ಕಾರ್ಡಿನಲ್ಲಿ ಹೆಸರು ಬೇರೆ ಹಾಕ್ಕೊಂಡು ಏನು ಅಂದರೆ ಇವನ ಜೀವಿತದಲ್ಲಿ ಮಾರ್ಪಟ್ಟ ನಂತರ ದೇವರು ಇವನಿಗೆ ಆಶೀರ್ವಾದಕ್ಕೆ ಶುರು ಮಾಡಿದ್ರು ಇವನ್ ಲೈಮ್ ಸ್ಟೋನ್ ಅಂದರೆ ಈ ಗಸಿ ಮಾಡ್ತಲ್ಲ ಅದನ್ನೆಲ್ಲ ಮಾಡುವ ಬಿಸ್ನೆಸ್ ಆಗುವ ಓನರ್ ಅದ ಯಾಕೆಂದರೆ ಆವಾಗ ಮನೆ ಕರ್ಕೊಂಡೋಗಿ ಆಶೀರ್ವ ಪ್ರೇಯರ್ ಮಾಡಿಸ್ಕೊಂಡ ನಾನು ಹೇಳ್ತಾ ಇರೋದಂದ್ರೆ ದೇವರ ಸನೇಹದ ನಮ್ಮ ಜೀವಿತಗಳು ಬದಲಾಗ್ತದೆ ಇವನು ಹೇಳ್ದ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೀನಿ ಬಲೆ ಹಾಕಿದ ತಕ್ಷಣ ರಾಶಿ ರಾಶಿ ಮೀನು ರಾಶಿ ರಾಶಿ ಮೀನು ನಾನು ಹೇಳ್ತಾ ಇರೋದೇನೆಂದರೆ ನಿಮ್ಮ ಜೀವಿತದಲ್ಲಿ ಅನೇಕ ಜನಗಳು ಯೇಸು ಕ್ರಿಸ್ತನ ಬಂದಂಥ ವಾಕ್ಯ ಕೇಳಿದ್ರು ವಾಕ್ಯ ಕೇಳ್ದವರಿಗೆಲ್ಲ ಅದ್ಭುತ ನಡೀಲಿಲ್ಲ ಆದರೆ ಅದಕ್ಕೆ ಕ್ರಿಯೆಯೊಳಗೆ ಮಾಡಬೋದು ನೋಡಿ ಅವ್ರಿಗೆ ಅದ್ಭುತ ಸಿಕ್ತು ಮೂರು ಕಾರ್ಯ ಮಾಡದ ಪೇತ್ರ ಮೊದಲನೇದ ಬಲೆ ತೊಳೆದ ಎರಡನೇದಾಗಿ ಬಲೆ ಸರಿಪಡಿಸ್ತಾ ಮೂರನೇದಾಗಿ ಯೇಸುವಿನ ಮಾತನ್ನು ಕೇಳಿ ಅಲ್ಲಿ ಇಲ್ಲ ರಾತ್ರಿಲ್ಲ ಮೀನ್ ಇಲ್ಲ ಇಲ್ಲದೇ ಇರುವ ಮಧ್ಯದಲ್ಲಿ ಆತನ ಮಾತು ನಂಬಿ ಬಲೆ ಹಾಕಿದಾಗ ರಾಶಿ ರಾಶಿ ಮೀನು ಸಿಕ್ತು ಆತನಿಗೆ ವಿಸ್ಮಯವಾಯ್ತು ವಿಸ್ಮಯ ನಾನು ಹೇಳ್ತಾರಂದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಕಾಣಲು ನಮ್ಮ ಜೀವಿತವನ್ನು ಸರಿಪಡಿಸಿ ಆತನ ಮಾತಿಗೆ ಅನುಗುಣವಾಗಿ ಹೋಗುವಾಗ ಕತ್ನು ಅದ್ಭುತವನ್ನು ಮಾಡುವ ದೇವನಾಗಿದ್ದಾನೆ ಮಾತ್ರವಲ್ಲ ಅದೇ ಲೂಕನ್ನು ಬರೆದು ಸುವಾರ್ಥ ಐದನೇದ್ದೇ ಹತ್ತು ಹನ್ನೊಂದು ವಚನಗಳು ಓದುವಾಗ ಪೇತನಿಗೆ ಹೇಳ್ತಾರೆ ನೀನು ಮೀನು ಹಿಡಿಯುವ ನನಗೆ ಹಾಗೆ ಅಲ್ಲ ನೀನನ್ನು ಮನುಷ್ಯನನ್ನು ಹಿಡಿಯುವನಾಗಿ ಮಾರ್ಪಡಿಸುವೆನು ನನ್ನ ಹಿಂದೆ ಬಾ ಅಂತಂದರು ಅವನು ಬಲೆಯನ್ನು ಬಿಟ್ಟು ದೋಣಿಯನ್ನು ಬಿಟ್ಟು ಏಸು ಹಿಂದೆ ಹೋದ ದೊಡ್ಡ ಸೇವನಕ್ಕಾಗಿ ಮಾರ್ಪಿಟ್ಟ ಅವನ ಮೇಲೆ ಈ ಬಂಡೆಯ ಮೇಲೆ ನ ಸಭೆಯನ್ನು ಅಂತ ಕರ್ತನ ಹೇಳಿದರು ಅವನು ಅಪೋಸ್ತಲನಾಕಿ ದೇವರ ಸನೇಹದಲ್ಲಿ ಆರಂಭ ತುಂಬಾ ಮೋಸವಾಗಿತ್ತು ಆರಂಭದಲ್ಲಿ ಅವನಿಗೆ ಸೋಲಿತ್ತು ಆದರೆ ಕಡೆಯದಾಕಿ ದೇವರಿಂದ ಅಪೋಸ್ಟಲನ ಹಾಕಿ ಕರ್ತನ ಮಾರ್ಪಡಿಸಿದರು ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತ ನಡೀಬೇಕು ಅಂದರೆ ಎಲ್ಲರಿಗೂ ಅದ್ಭುತ ಅದ್ಭುತ ನಡಿಲ್ಲ ವಾಕ್ಯಗಳನ್ನು ಕೇಳಿಸ್ಕೊಂಡವರಿಗೆಲ್ಲ ಅದ್ಭುತ ನಡೀಲಿಲ್ಲ ಈ ಮೂರು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡುವಾಗ ದೇವರು ನಿನಗೋಸ್ಕರವಾಗಿ ಅದ್ಭುತವನ್ನು ಇಟ್ಟಿದ್ದಾನೆ ಅದು ಆಶ್ಚರ್ಯವಾಗಿರ್ತದೆ ನಾವು ಪ್ರಕಾರವಾಗಿ ದೇವರ ಪಾದದಲ್ಲಿ ಸಮರ್ಪಿಸಿಕೊಳ್ಳೋಣವಾ ನನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಡೋಣ ಪರಮ ತಂದೆಯಾದ ದೇವರೇ ನಿನ್ನ ಮುಂದೆ ಬಂದಿದೆ ಬಂದಿದ್ದೇನೆ ಕರ್ತಾದಿ ಕರ್ತನು ದೇವಾದಿ ದೇವನಿನಾಗಿ ರೋಕ್ಷಣದಲ್ಲಿ ದೇವನೇ ಯಾರಿಗೋಸ್ಕರವಾಗಿ ಅದ್ಭುತವನ್ನು ಮಾಡ್ತಾರೆ ಯಾರೆಲ್ಲ ಅದ್ಭುತವನ್ನು ಹೊಂದ್ಕೊಳ್ಳಕ್ಕೆ ಸಾಧ್ಯ ಎಂಬ ಒಂದು ಗೆ ಸ್ವಾಮಿ ಇವತ್ತು ಉತ್ತರವನ್ನು ಕಂಡಿಟ್ಟರು ನೋಡಬೇಕು ಅಂದರೆ ದೇವನೇ ವಾಕ್ಯವನ್ನು ಕೇಳಿದ ಜನಗಳು ಅನೇಕ ಒತ್ತಟ್ಟಿಕೊಂಡು ಒತ್ತಟ್ಟಿಕೊಂಡು ಯೇಸುವಿನ ಮೇಲೆ ನೂಕುವ ಹಾಗೆ ಅಷ್ಟೊಂದು ಜನ ವಾಕ್ಯ ಕೇಳಿದ್ರು ಆದರೆ ಅದ್ಭುತವನ್ನು ಹೊಂದಿಕೊಂಡವನು ಪೇತ್ರ ಮಾತ್ರವೇ ಆದ್ದರಿಂದ ದೇವನೇ ಈ ಸಮಯದಲ್ಲಿ ಅವನು ನೋಡುವಾಗ ಅವನು ಮಾಡಿದ ಕಾರ್ಯಗಳು ಮೂರು ಒಂದು ಬಲೆಯನ್ನು ತೊಳೆದ ಎರಡು ಬಲೆಯನ್ನು ಸರಿಪಡಿಸಿದ ಮೂರನೇದಾಗಿ ಯೇಸುವಿನ ಮಾತಿನ ಪ್ರಕಾರವಾಗಿ ನಡೆದ ರಾಶಿ ರಾಶಿ ಮೀನು ಸಿಕ್ಕಿತು ಅಪೋಸ್ಥಲಾಗಿ ಕರ್ತನವನ್ನು ಆರಿಸಿಕೊಂಡರು ಈ ಸಮಯದಲ್ಲಿ ಸ್ವಾಮಿ ಈ ವಾಕ್ಯಗಳನ್ನು ಕೇಳುತ್ತಾರೆ ಮಕ್ಕಳನ್ನು ನಿನ್ನ ಪಾದದಲ್ಲಿ ಕೊಡ್ತಾನೆ ಅನೇಕ ಜೀವಿತದಲ್ಲಿ ಸೋಲಿರಬಹುದು ಯಾವುದೇ ಇಲ್ಲದಿರಬಹುದು ಬರಿದಾದ ಸ್ಥಿತಿಗಳಿರಬಹುದು ಆದರೆ ನೀನು ಅವರ ಜೀವಿತವನ್ನು ಬದಲಿಸುವ ದೇವನು ಮಾರ್ಪಡಿಸುವ ದೇವನು ದೇವನೇ ವಾಕ್ಯಗಳನ್ನು ಕೇಳುತ್ತಾರ ಈ ಪ್ರಾರ್ಥನೆಯ ತಲೆಬಾಗಿರುವ ಒಬ್ಬೊಬ್ಬರನ್ನು ಆಶೀರ್ವಿಸಿ ನಿನ್ನ ಕೃಪೆ ಮಕ್ಕಳ ಮಧ್ಯದಲ್ಲಿ ಕಾಣಪಡದೆ ಮಕ್ಕಳಿಗೆ ಅದ್ಭುತವನ್ನು ಮಾಡು ಸ್ವಾಮಿ ಅದ್ಭುತ ಮಾಡು ಒಂದು ಸೋಲಿನಲ್ಲಿ ಆಶೀರ್ವಾದದ ಆರಂಭ ಉಂಟಾಗುವ ಕೃಪೆ ಮಾಡಿ